ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ದಿನ ಇದನ್ನು ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿನ ಲಿಸ್ಟು ನಿಮ್ಮ ಮುಂದೆ ಈಗಿದೆ. ನ್ಯೂಸ್ ನಂಬರ್ ಒನ್, ಅಪ್ಲಯನ್ಸಸ್ ಪ್ರೈಸಸ್ ಟು ಇನ್ಕ್ರೀಸ್ ಫ್ರಮ್ ಜುಲೈ. ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ, ಅದರಿಂದ ಎಲ್ಲ ಪ್ರಾಡಕ್ಟ್ಸ್ ಕಾಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಕಂಪ್ನೀಸು. ಆಟೋಮೊಬೈಲ್ಸ್ ಇರಲಿ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇರಲಿ, ಸ್ಮಾರ್ಟ್ ಫೋನ್ ಇರಲಿ, FMCG ಗೂಡ್ಸ್ ಇರಲಿ, ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆಟೋಮೊಬೈಲ್ಸ್ 1-2% ಜಾಸ್ತಿ ಆಗುತ್ತೆ ಜುಲೈ 1st. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂದರೆ TV, ಫ್ರಿಡ್ಜು, ವಾಷಿಂಗ್ ಮಿಷಿನು, ಇದರಲ್ಲ 4-6% ಜಾಸ್ತಿ ಆಗ್ಬೋದು. ಸ್ಮಾರ್ಟ್ ಫೋನ್ಸು 3-6% ಜಾಸ್ತಿ ಆಗುತ್ತೆ. FMCG ಪ್ರಾಡಕ್ಟ್ಸ್ 3-5% ಜಾಸ್ತಿ ಮಾಡ್ತಾರಂತ ಕಂಪ್ನೀಸ್ ಅನೌನ್ಸ್ ಮಾಡಿದ್ದಾರೆ. ಇದು ಆಕ್ಚುಲಿ ಸೆಕೆಂಡ್ ಅಥವಾ ಥರ್ಡ್ ಇನ್ಕ್ರೀಸ್ ಇನ್ ಪ್ರೈಸು. ಯಾಕಂದ್ರೆ ಜಾನ್ವರಿಯಲ್ಲೂ ಇನ್ಕ್ರೀಸ್ ಮಾಡಿದ್ರು, ಏಪ್ರಿಲಲ್ಲೂ ಇನ್ಕ್ರೀಸ್ ಮಾಡಿದ್ರು, ಎವ್ರಿ ಕ್ವಾರ್ಟರ್. ಈಗ ಜುಲೈ ಆಗೋದು ಥರ್ಡ್ ಕ್ವಾರ್ಟರ್ ಸ್ಟಾರ್ಟು, ಆವಾಗಲೂ ಜಾಸ್ತಿ ಮಾಡ್ತಾರೆ. ನ್ಯೂಸ್ ನಂಬರ್ 2, ಕಾರ್ ಕಂಪ್ನೀಸ್ ಡಿಸ್ಪ್ಯಾಚ್ 2.45 lakh ಯೂನಿಟ್ಸ್ ಇನ್ ಜೂನ್. ಏಪ್ರಿಲ್ ಹಾಗೂ ಮೇ ಮೋಸ್ಟ್ ಆಫ್ ದ ಸ್ಟೇಟ್ಸಲ್ಲಿ ಲಾಕ್ಡೌನ್ ಆಗಿತ್ತು. ಅದರಿಂದ ಕಾರ್ ಕಂಪ್ನೀಸು ಶೋರೂಮ್ಸಿಗೆ ಕಾರನ್ನು ಕಳಿಸ್ಲಿಕ್ಕೆ ಆಗ್ತಾಯಿರಲಿಲ್ಲ. ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ರು, ಆದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಜೂನಲ್ಲಿ ಅಪ್ರಾಕ್ಸಿಮೇಟಾಗಿ ಆಲ್ರೆಡಿ 2.45 lakh ಕಾರ್ಸನ್ನು ಶೋರೂಮ್ಸಿಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಕಾರ್ಸ್ ಸೆಂಟ್ ಇನ್ ಜೂನ್ ಮಂತ್. ಜೂನಲ್ಲಿ ಇಷ್ಟು ಜಾಸ್ತಿ ಕಾರನ್ನು ಕಳಿಸ್ಕೊಟ್ಟಿದ್ದು ಹಿಸ್ಟ್ರಿಲೇ ಸೆಕೆಂಡ್ ಹೈಯೆಸ್ಟು. ಹಾಗೂ ಬುಕ್ಕಿಂಗ್ಸು ಸ್ಲೋ ಆಗಿ ರಿಕವರ್ ಆಗ್ತಾ ಇದೆ ಅಂತ ಡೇಟಾ ಬರ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 60% ರಿಕವರ್ ಆಗಿದೆ ಜಾನ್ವರಿ ಟು ಮಾರ್ಚ್ ಲೆವೆಲನ್ನು ಕಂಪೇರ್ ಮಾಡಿದರೆ. ನ್ಯೂಸ್ ನಂಬರ್ 3, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ HAL. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2020 10,483 crores, ಜಾನ್ವರಿ ಟು ಮಾರ್ಚ್ 2021 10,870 crores, 3.69% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,241 crores ಇತ್ತು 2020 ಜಾನ್ವರಿ ಟು ಮಾರ್ಚ್. ಜಾನ್ವರಿ ಟು ಮಾರ್ಚ್ 2021 1,613 crores, ಆಲ್ಮೋಸ್ಟ್ 30% ಜಾಸ್ತಿ ಆಗಿದೆ. ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 1,024 rupees ಇದೆ ಇವತ್ತು. ಒಂದು ಅಪ್ರಾಕ್ಸಿಮೇಟ್ಲಿ 1% ಬಿದ್ದಿದೆ ಸದ್ಯಕ್ಕೆ. 52-week high 1,423 ಇದೆ. ಹಾಗೂ 3 ವರ್ಷದ CAGR ನೋಡಿದರೆ ಅಪ್ರಾಕ್ಸಿಮೇಟ್ ಆಗಿ 7.2% ಜಾಸ್ತಿ ಆಗಿದೆ ಪರ್ ಆ್ಯನಮ್. ನ್ಯೂಸ್ ನಂಬರ್ 4, HDFC ಅಕ್ವೈರ್ಸ್ 8.4% ಆಫ್ ಅನ್ಸಲ್ ಹೌಸಿಂಗ್. ಅನ್ಸಲ್ ಹೌಸಿಂಗ್ ಅವರು ಈ ಲೋನ್ ತಗೊಳ್ಳೋ ಟೈಮಲ್ಲಿ ಅವರ ಶೇರ್ಸನ್ನು ಪ್ಲೆಜ್ ಮಾಡಿದರು, ಇದನ್ನು ಇಟ್ಕೊಳ್ಳಿ ಸೆಕ್ಯೂರಿಟಿ ಥರ ಅಂತ. ಸೊ ಅದರಿಂದ HDFC ಏನು ಮಾಡಿದ್ರೆ ಅಂದರೆ, ನೀವು ದುಡ್ಡು ವಾಪಸ್ ಕೊಡ್ತಾ ಇಲ್ಲಲ್ವಾ, ನಿಮ್ಮ ಶೇರ್ಸನ್ನೇ ನಾವು ತೊಗೊಳ್ಬಿಡ್ತೀವಿ ಅಂತ. 8.4% ವರ್ತ್ ಆಫ್ ದ ಕಂಪ್ನಿ ಅವರು HDFC ಈಗ ಅಕ್ವೈರ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಬರುವಾಗ ಅದನ್ನು ಸೇಲ್ ಮಾಡಿ ಅವ್ರ ದುಡ್ಡನ್ನು ರಿಕವರ್ ಮಾಡ್ಕೊಳ್ತಾರೆ. HDFC ಶೇರ್ಸ್ ಇವತ್ತು ಆಲ್ಮೋಸ್ಟ್ ಒಂದು 0.5% 1% ಕಮ್ಮಿ ಇದೆ. ಅನ್ಸಲ್ ಹೌಸಿಂಗು ನಾನು ನೋಡಿದ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 5% ಜಾಸ್ತಿ ಇದೆ. ಸುಮಾರು ಜನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಯೂಟ್ಯೂಬಲ್ಲಿ ನಿಮ್ಮ ನೆಕ್ಸ್ಟ್ ವರ್ಕ್ಶಾಪ್ ಯಾವಾಗ ಅಥವಾ ಹೇಗೆ ಜಾಯಿನ್ ಮಾಡಬೇಕಂತ ಸುಮಾರು ಕಮೆಂಟ್ಸ್ ಇತ್ತು. ಈಗ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ನಾವು ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪು 10 ವಾರದ ಆನ್ಲೈನ್ ವರ್ಕ್ಶಾಪ್ ಮಾಡುವ ಮುಂಚೆ ಒಂದು ಫ್ರೀ ವೆಬಿನಾರ್ ಅಂತ ಮಾಡ್ತೀವಿ ವರ್ಕ್ಶಾಪ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ. ಇದು 2.5 hours ವೆಬಿನಾರು. ನೆಕ್ಸ್ಟ್ ವೆಬಿನಾರ್ ಬರ್ತಾ ಇರೋದು 4th ಜುಲೈ, ಅಂದರೆ ಈ ಸಂಡೇ 10:00 ಬೆಳಗ್ಗೆಯಿಂದ 1 ಗಂಟೆ ಮಧ್ಯಾಹ್ನ. ಈ ವೆಬಿನಾರನ್ನು ಅಟೆಂಡ್ ಮಾಡಬೇಕಂದ್ರೆ ನೀವೊಂದು ಮಾಡಬೇಕು, ಒಂದು ಇಮೇಲನ್ನು ಕಳಿಸ್ಬೇಕು. ನಮ್ಮ ಇಮೇಲ್ ಐಡಿಯಲ್ಲಿ ಹಾಕಿದ್ದೀವಿ, successdigest@gmail.com ಅಂತ. ಆ ಇಮೇಲ್ ಐ ಡಿ ಒಂದು ಇಮೇಲ್ ಕಳಿಸಿ, ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟೆಡ್ ಇನ್ ಕನ್ನಡ ವೆಬಿನಾರ್ ಅಂತ ಕ್ಲಿಯರ್ ಆಗಿ ಬರೆದು ನಿಮ್ಮ ನೇಮು ಮತ್ತು ಮೊಬೈಲ್ ನಂಬರ್ ಆ ಇಮೇಲ್ ಬಾಡಿಯಲ್ಲಿ ಬರೆದ್ರೆ ಆವಾಗ ನಿಮಗೆ ಆ ಲಿಂಕು ನಿಮಗೆ ಕಳಿಸ್ಕೊಡ್ತೀವಿ ವೆಬಿನಾರ್ ಅಟೆಂಡ್ ಮಾಡೋದಕ್ಕೆ. ಇವತ್ತು ಸಾಯಂಕಾಲ 7 ಗಂಟೆಗೆ ನಮ್ಮ ಮೇನ್ ಚಾನಲ್ ಅಂದರೆ ಇದೇ ಚಾನಲ್ನಲ್ಲಿ ಎಲೆಕ್ಟ್ರಿಕ್ ಕಾರುಗಳು ಬಂದಾಗ ಮೇಲೆ ಹೋಗಬಹುದಾದ ಶೇರ್ಗಳು ಅಂತ ಹಾಕಿದ್ದೀವಿ. ಇಂಟ್ರೆಸ್ಟಿಂಗ್ ವಿಡಿಯೋ ಮಿಸ್ ಮಾಡದೆ ನೋಡಿ ಹೊಸ ಇನ್ಫಾರ್ಮೇಶನ್. ಹಾಗೂ 7:30 ಇವತ್ತು ಸಾಯಂಕಾಲ ನಮ್ಮ ಸೆಕೆಂಡ್ ಚಾನಲ್ನಲ್ಲಿ ಹೊಸಬರಿಗಾಗಿ ಹಂತ ಹಂತವಾಗಿ ಷೇರು ಮಾರುಕಟ್ಟೆಯ ಮಾರ್ಗದರ್ಶನ ಅಂತ ಒಂದು ವಿಡಿಯೋ ಮಾಡಿದ್ದೀವಿ, ಇದನ್ನು ಮಿಸ್ ಮಾಡದೆ ನೋಡಿ. 8:30 ಇದೇ ಚಾನಲ್ನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೊಸಬರು ಮಾಡಬಹುದಾದ 5 ತಪ್ಪುಗಳು ಅಂತ ಒಂದು ವಿಡಿಯೋ ಮಾಡಿದ್ವಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಯಾಕಂದ್ರೆ ಈ ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಎಸ್ಪೆಷಲಿ ಹೊಸ ಇನ್ವೆಸ್ಟರ್ಸ್. ನ್ಯೂಸ್ ನಂಬರ್ 5, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ IRCTC. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2020 596 crores, ಜಾನ್ವರಿ ಟು ಮಾರ್ಚ್ 2021 358 crores, ಪರ್ಸೆಂಟೇಜ್ ಚೇಂಜು 40% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು 135 crores ಇತ್ತು 2020 2021 104 crores, -23%. ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 2,030 rupees ಇದೆ, 2.5% ಇವತ್ತು ಬಿದ್ದಿದೆ ಕಂಪೇರ್ ಟು 52-week high 2,184. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್.
News number 7, today's top Nifty gainers and losers. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ನನ್ನ ಪ್ರಕಾರ ಲಾಸ್ಟ್ 1 ಇಯರ್ ಅಲ್ಲಿ ಇನ್ಫ್ಲೇಷನ್ ಸುಮಾರು ಜಾಸ್ತಿ ಆಗಿದೆ. ತರಕಾರಿ ಇರಲಿ, ಬೇರೆ ಮನೆ ಸಾಮಾನು ಇರಲಿ, ಅಥವಾ ಈ ಕಾರು ಅಪ್ಲೈನ್ಸಸ್ ಅದರದೆಲ್ಲ ಕಾಸ್ಟ್ ಆಲ್ಮೋಸ್ಟ್ 10% ಕಿಂತ ಜಾಸ್ತಿ ಆಗಿದೆ. ಸೊ ಇನ್ಫ್ಲೇಷನ್ ಅಟ್ಲೀಸ್ಟ್ 10% ಅಂತೂ ಕಾಣಿಸ್ತಾ ಇದೆ. ನಿಮಗೇನು ಅನಿಸುತ್ತೆ, ಇನ್ಫ್ಲೇಷನ್ ನಿಮ್ಮ ಲೈಫಲ್ಲಿ ಎಷ್ಟು ಜಾಸ್ತಿ ಆಗಿದೆ ಹಾಗೂ ನಿಮಗೆ ಎಫೆಕ್ಟ್ ಆಗಿದೆ ಇನ್ಫ್ಲೇಷನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಬರೀರಿ. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ಕೊಡಿ, ಅವರಿಗೂ ಈ ನಾಲೆಜ್ ಇರಲಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.